ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬುಗುಡನಹಳ್ಳಿ ಕೆರೆಗೆ ನೀರು ಹರಿಸದಿದ್ದರೆ ಹೋರಾಟ ಮಾಡುವುದಾಗಿ ಹೇಳಿರುವ ತುಮಕೂರು ನಗರ ಶಾಸಕ ಡಾ ರಫೀಕ್ ಅಹಮದ್ ಅವರ ನಡೆ ಹಾಸ್ಯಾಸ್ಪದ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ತಿಳಿಸಿದ್ದಾರೆ. ಬುಗುಡನಹಳ್ಳಿ ಕೆರೆಗೆ ಹೇಮಾವತಿ ನದಿ ನೀರು ಹರಿಸದಿದ್ದರೆ ಹೋರಾಟ ಮಾಡ್ತೀವಿ ಎಂದು ಹೇಳಿರುವ ಶಾಸಕ ಡಾ ರಫೀಕ್ ಅಹಮದ್ ಅವರಿಗೆ ನಾಚಿಕೆಯಾಗಬೇಕು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ರಫೀಕ್ಗೆ ಈಗ ನೀರಿನ ಸಮಸ್ಯೆ ಬಗ್ಗೆ ಅರಿವಾಗಿದೆ. ಅವರದ್ದೇ ಸರ್ಕಾರ ಆಡಳಿತ ನಡೆಸುತ್ತಿದ್ದು ನೀರು ಹರಿಸಿಕೊಳ್ಳುವ ಶಕ್ತಿ ಇವರಿಗೆ ಇಲ್ಲವೇ ಎಂದು ಪ್ರಶ್ನಿಸಿದರು. ಯಾರ ವಿರುದ್ಧ ಪ್ರತಿಭಟನೆ ಮಾಡುತ್ತಾರೆ, ಯಾರಿಗೆ ಗಡುವು ನೀಡುತ್ತಾರೋ ಗೊತ್ತಿಲ್ಲ. ಜನರ ಹಿತಕಾಯದ ಮಾನ ಮರ್ಯಾದೆ ಇಲ್ಲದ ಶಾಸಕ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಎಂದು ಹೇಳಿದರು. ನಾನು ನೀರಿಗಾಗಿ ಉಪವಾಸ ಕುಳಿತಾಗ ಶಾಸಕರಿಗೆ ನೀರಿನ ಚಿಂತೆ ಇರಲಿಲ್ಲವೇ? ನನ್ನ ಜೊತೆ ಹೋರಾಟಕ್ಕೆ ಬಂದಿದ್ದರೆ ಇವರನ್ನು ಮೆಚ್ಚಬಹುದಿತ್ತು. ಯಾರೋ ಹೋರಾಟ ಮಾಡಿ ನೀರು ಹರಿಸುವಂತಾಯಿತು. ಈಗ ನೀರು ಸಮರ್ಪಕವಾಗಿ ಬಾರದ ಕಾರಣಕ್ಕೆ ಹೋರಾಟದ ನಾಟಕವಾಡುತ್ತಿದ್ದಾರೆ ಎಂದು ಹರಿಹಾಯ್ದರು. ಜಿಲ್ಲಾಧಿಕಾರಿಗೆ ಜವಾಬ್ದಾರಿ ಕೊಟ್ಟು ನುಣುಚಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ. ಸಚಿವ ಜಯಚಂದ್ರ ಕೂಡ ನಾಟಕವಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನನ್ನ ಅವಧಿಯಲ್ಲಿ ಬಂದ ಹಣ ಮಂಜೂರಾದ ಕಾಮಗಾರಿಗಳನ್ನು ಶಾಸಕ ನನ್ನ ಕಾರ್ಯಗಳು ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಆ ಕಾಮಗಾರಿಗಳಲ್ಲಿ ಹಣ ಲೂಟಿ ಹೊಡೆದಿದ್ದಾರೆ. ಯಾವುದೇ ಕೆಲಸಕ್ಕೆ ಕೈಯಿಟ್ಟರೂ ಅಲ್ಲಿ ಕಮಿಷನ್ ಒಡೆಯುವ ಶಾಸಕರಿಂದ ಏನು ಅಭಿವೃದ್ಧಿ ಕಾರ್ಯಗಳಾಗಲಿ ಎಂದು ಶಿವಣ್ಣ ಆರೋಪಿಸಿದರು. ಧರಣಿ ಮಾಡ್ತೀನಿ ಅಂತ ಹೇಳಕ್ಕೆ, ನಾನು ಉಪವಾಸ ಕುಂತಿದ್ದಾಗ ನಿನಗೆ ಪ್ರಜ್ಞೆ ಇರಲಿಲ್ವಾ? ನಿನ್ನ ಪ್ರಜ್ಞಾವಂತ ನೀನು, ಅವತ್ತೇ ಬರಬೇಕಾಯ್ತು. ನೀನು ಬಂದು ನನ್ನ ಜೊತೆ ಒಳಗೆ ಕುತ್ಕೊಂಡಿದ್ರೆ ಇಬ್ರು ಹೇಳ, ನಾವಿಬ್ರೇ ಸಾಕಾಗಿತ್ತು. ಕುಡಿಯೋದಿರಿಗೆ ಯಾವ ಪಾರ್ಟಿ ಕಟ್ಕೊಂಡೇನು? ನನ್ನ ಜೊತೆ ಒಳಗೆ ನೀನು ಬಂದಿದ್ರೆ ಅವರು ರೈತರ ಜೊತೆ ಬೆಳ್ದಾರೆ ಅಲ್ವಾ ಸರ್? ರೈತರು ಬೇಡ, ನಾಗರಿಕರ ಜೊತೆಗೆ ಬೆಳೆದಿದೆಯಲ್ಲ. ನಾಗರಿಕರ ಜೊತೆಗೆ ಕುತ್ಕೊಂತ ಹೇಳಿದ್ದೆ, ನಾನು ರೈತರ ಜೊತೆ ಕುತ್ಕೊಂತ ಹೇಳಿಲ್ಲ. ನಾನು ತುಮಕೂರ್ನ ಕೂತಿದ್ದು ರೈತರ ಪರವಾಗಿ, ರೈತರ ವಿರುದ್ಧವಾಗಿಲ್ಲ. ರೈತರು ಇವತ್ತು ನಮ್ಮ ನಾಗರಿಕರು, ಎಲ್ಲಿ ನಗರದಾಗಿರ್ತಕ್ಕಂಥ ಅವ್ರ ಜೊತೆಗೆ ಇವ್ನು ಕುತ್ಕೊಂಡಿದ್ರು ಏನಾಗಿತ್ತು ಮರ? ಇವನಿಗೂ ಮೆರಿಟ್ ಸಿಕ್ಕದಲ್ವಾ? ಕಷ್ಟ ಬೀಳ್ತಾವೆ ಸಾರ್ವಜನಿಕ ಜೀವನದವರಿಗೆ, ನಾಗರಿಕರಿಗೆ ನೀರು ಕೊಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯೊಳಗಂತ ಅಸಹ್ಯ. ಎಲ್ಲರೂ ಊರೆಲ್ಲ ಹೋದ್ಮೇಲೆ ಊರು ಭಾಗ ಹಾಕೊಂಡ್ಬಿಟ್ಟು ಬಂದ ನಾಚಿಕೆ ಆಗಲ್ಲ ಸಾಹೇಬ್ರ. ಆಮೇಲೆ ನಾವು ತಾವು ನೀವು ನಮಗೆ ಸ್ವಲ್ಪ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಗೆ ಸ್ವಲ್ಪ ಅಮುಕ್ತಿರ ಅಂತಕೊಂಡಿದ್ದೆ. ನಾನು ಇವತ್ತು ಅವನು ಉಪವಾಸ ಕುತ್ಕೊಳ್ತೀಯಲ್ಲ, ಇವತ್ತು ಧರಣಿ ಕುತ್ಕೊಳ್ತೀನಿ ಅಂತ ಹೇಳ್ತಾನೆ ಜನಪ್ರತಿನಿಧಿಗಳು. ಅದ್ರ ಜೊತೆಗೆ ಅವು ಪಾಪ ಕುತ್ಕೊಂಡವ್ರು ಯಾರು? ಕೆಲವರು ಕಾರ್ಪೊರೇಟರ್ಗಳು. ನಾನು ಅವ್ರಿಗೆ ಏನು ಮಾತಾಡ್ತಾರೆ? ಅವರು ಬಾಕಿದ್ದಾರಲ್ಲ ಸರ್. ಅಲ್ಲ, ಒಂದು ಹೇಳ್ತೀನಿ ತಿಳ್ಕೊಳ್ಳಿ. ನಾನು ಹೇಳ್ತೀನಿ, ಗೌಡ ಗೌಡ ಕೈ ಕೆಳಗೆ ಹಿಂದೆ. ಮುಖಂಡ ಪಂಚಣ್ಣ ಮಾತನಾಡಿ, ಬೋಗಸ್ ಮತದಾರರ ಪಟ್ಟಿ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ನ್ಯಾಯ ಸಿಗುವಂತಾಗಿದೆ. ರಾಜ್ಯ ಚುನಾವಣಾಧಿಕಾರಿ ಅನಿಲ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ ಮೇರೆಗೆ ಅವರು ಸ್ಪಂದಿಸಿ ಪರಿಶೀಲನೆಗೆ ಒಂದು ತಂಡ ಕಳಿಸಿದ್ದಾರೆ. ಅಕ್ರಮ ಮತದಾರರ ಸೇರ್ಪಡೆ ರದ್ದಾಗುವ ಭರವಸೆ ಇದೆ ಎಂದು ಹೇಳಿದರು. ಮುಖಂಡರಾದ ಎಂಬಿ ನಂದೀಶ್, ಕೆಪಿ ಮಹೇಶ್, ನಂಜುಂಡಪ್ಪ, ಚಂದ್ರಶೇಖರ್, ಹರೀಶ್ ಇತರರು ಉಪಸ್ಥಿತರಿದ್ದರು. ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿಗತಿ ಪರಿಶೀಲಿಸದ ಡಿಎಚ್ಒ ವಿರುದ್ಧ ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿಯ ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಜಿಲ್ಲೆಯ ವಿವಿಧ ತಾಲೂಕುಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಡಿಎಚ್ಒ ಭೇಟಿ ನೀಡುತ್ತಿಲ್ಲವೆಂದು ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ತರಾಟೆಗೆ ತೆಗೆದುಕೊಂಡರು. ಜಿಲ್ಲಾ ಪಂಚಾಯತಿಯ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸ್ಥಾಯಿ ಸಮಿತಿಯ ಸಭೆಯಲ್ಲಿ ಮಾತನಾಡಿ, ಚಿಕ್ಕನಾಯಕನಹಳ್ಳಿ ಆಸ್ಪತ್ರೆಯ ಸ್ಥಿತಿ ನೋಡಿದರೆ ನಿಜಕ್ಕೂ ಕರಳು ಕಿತ್ತು ಬರುತ್ತಿದೆ. ಇನ್ನು ಕುಣಿಗಲ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಶೌಚಾಲಯವೇ ಇಲ್ಲ. ತುರ್ತಾಗಿ ಹೆರಿಗೆ ವಾರ್ಡ್ಗೆ ಶೌಚಾಲಯ ನಿರ್ಮಿಸಬೇಕೆಂದು ಉಪಾಧ್ಯಕ್ಷರು ಡಿಎಚ್ಒಗೆ ತಾಕೀತು ಮಾಡಿದರು. ಹುಳಿಯಾರಿನ ಆಸ್ಪತ್ರೆ ಸ್ಥಿತಿಯನ್ನು ವಿವರಿಸುವ ಅಗತ್ಯವಿಲ್ಲ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಡೆಂಗ್ಯೂ ಹಾವಳಿ ಜಾಸ್ತಿಯಾಗಿದ್ದರೂ ಡಿಎಚ್ಒ ಸ್ಪಂದಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು. ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಲ್ಲಿ ಡಿ ದರ್ಜೆ ನೌಕರರಿದ್ದರೂ ಸ್ವಚ್ಛತೆ ಕಡೆಗೆ ಗಮನ ನೀಡುತ್ತಿಲ್ಲವೆಂದು ಸ್ಥಾಯಿ ಸಮಿತಿಯ ಸದಸ್ಯರಾದ ಅಕ್ಕ ಮಹಾದೇವಿ ಪ್ರಶ್ನಿಸಿದಾಗ ಡಿಎಚ್ಒ ನಿರುತ್ತರರಾದರು. ಜಿಲ್ಲೆಯಲ್ಲಿ 157 ವಾಟರ್ ಟ್ಯಾಂಕರ್ ನಿರ್ಮಿಸುವ ಗುರಿಯಿದ್ದು ಇದರಲ್ಲಿ ಕೇವಲ 74 ವಾಟರ್ ಟ್ಯಾಂಕ್ ಮಾತ್ರ ನಿರ್ಮಿಸಲಾಗಿದೆ ಎಂದು ಇಂಜಿನಿಯರ್ ಮಾಹಿತಿ ನೀಡಿದಾಗ ಜಿಲ್ಲಾ ಪಂಚಾಯತಿಯ ಅಭಿವೃದ್ಧಿ ಕಾರ್ಯದರ್ಶಿ ಪ್ರಕಾಶ್ ತರಾಟೆಗೆ ತೆಗೆದುಕೊಂಡರು. ತುಮಕೂರು ತಾಲೂಕು ಸಿಂಗದಹಳ್ಳಿಯಲ್ಲಿ 2013ರಿಂದಲೂ ವಾಟರ್ ಟ್ಯಾಂಕರ್ ನಿರ್ಮಾಣ ಮಾಡಿಲ್ಲವೆಂದು ಉಪಾಧ್ಯಕ್ಷರು ದೂರಿದರು. ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿಯ ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು.
ಸ್ಥಾಯಿ ಸಮಿತಿಯ ಸದಸ್ಯರುಗಳಾದ ರಾಜಣ್ಣ, ಯಶೋಧಮ್ಮ, ಮಲ್ಲೇಶ್, ಶಿವಮ್ಮ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಸುವುದೇ ಬಿಜೆಪಿಯ ಕೆಲಸ ಎಂದು ತುಮಕೂರಿನಲ್ಲಿ ಕೆಪಿಸಿಸಿಯ ಯೋಗೀಶ್ವರಿ ವಿಜಯ್ ಆರೋಪಿಸಿದ್ದಾರೆ. ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಸುವುದೇ ಬಿಜೆಪಿಯ ತಂತ್ರವಾಗಿದೆ ಎಂದು ಕೆಪಿಸಿಸಿಯ ಮಹಿಳಾ ಮುಖಂಡರಾದ ಯೋಗೀಶ್ವರಿ ವಿಜಯ್ ಆರೋಪಿಸಿದರು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ವಿವಿಧ ಮುಖಂಡರುಗಳಿಗೆ ನೇಮಕಾತಿ ಪತ್ರ ವಿತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಬಿಜೆಪಿ ದೇಶ ವಿಭಜನೆ ಮಾಡುವಲ್ಲಿ ಸದಾ ಮುಂದಿರುತ್ತದೆ ಎಂದು ಟೀಕಿಸಿದರು. ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ಮೇಲೆ ನಿಂತಿದ್ದರೆ ಬಿಜೆಪಿ ವರ್ಗ ಸಮಾಜ ಸೃಷ್ಟಿ ಮಾಡುತ್ತಿದೆ ಎಂದು ಹರಿಹಾಯ್ದರು. ಬಿಜೆಪಿಯ ಆಶಯಗಳನ್ನು ಮಟ್ಟಹಾಕುವುದೇ ಕಾಂಗ್ರೆಸ್ನ ಮೂಲ ಗುರಿಯಾಗಿದ್ದು ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಬೇಕೆಂದು ತಿಳಿಸಿದರು. ಕೋಮುವಾದಿಗಳನ್ನು ದೇಶದಿಂದ ದೂರವಿಡುವುದೇ ಕಾಂಗ್ರೆಸ್ನ ರಣತಂತ್ರ ಆಗಿದೆ ಎಂದು ಪ್ರತಿಪಾದಿಸಿದರು. ಕೆಪಿಸಿಸಿ ಜಿಲ್ಲಾ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ನಾಯ್ಡು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ರೆಡ್ಡಿ ಚಿನ್ನಯ್ಯಲ್ಲಪ್ಪ ಸೇರಿದಂತೆ ಅನೇಕ ಮುಖಂಡರುಗಳನ್ನು ಪಕ್ಷದ ವಿವಿಧ ಹುದ್ದೆಗಳಿಗೆ ನೇಮಿಸಿ ಆದೇಶದ ಪ್ರತಿಯನ್ನು ವಿತರಿಸಿದರು. ಮರು ಮೌಲ್ಯಮಾಪನದ ಫಲಿತಾಂಶ ಪ್ರಕಟಿಸುವಂತೆ ಒತ್ತಾಯಿಸಿ ಪರೀಕ್ಷಾಂಗ ಕುಲಸಚಿವರಿಗೆ ವಿದ್ಯಾರ್ಥಿಗಳು ಮನವಿ ಸಲ್ಲಿಸಿದರು. ತುಮಕೂರು ವಿಶ್ವವಿದ್ಯಾಲಯದ ಬಿಕಾಂ ವಿದ್ಯಾರ್ಥಿಗಳು ಕಳೆದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆದ ಪರೀಕ್ಷೆಗೆ ಸಂಬಂಧಿಸಿದಂತೆ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದರು. ಆದರೆ ಈವರೆಗೂ ಅದರ ಫಲಿತಾಂಶ ಬಂದಿಲ್ಲ. ಇದರಿಂದ ಮುಂದಿನ ಶೈಕ್ಷಣಿಕ ಚಟುವಟಿಕೆಗೆ ತೊಂದರೆಯಾಗಲಿದೆ ಎಂದು ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ. ಈ ಸಂಬಂಧ ಪರೀಕ್ಷಾಂಗ ಕುಲಸಚಿವ ಪರಶಿವಮೂರ್ತಿಯವರಿಗೆ ಮನವಿ ಸಲ್ಲಿಸಿ ಶೀಘ್ರ ಮರು ಮೌಲ್ಯಮಾಪನ ನಡೆಸಿ ಫಲಿತಾಂಶ ನೀಡುವಂತೆ ಆಗ್ರಹಿಸಿದರು. 2 ತಿಂಗಳ ಹಿಂದೆಯೇ ಪರೀಕ್ಷೆ ನಡೆದಿತ್ತು. ಹಲವು ವಿದ್ಯಾರ್ಥಿಗಳು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಫಲಿತಾಂಶ ಬಾರದೆ ಮುಂದೇನು ಎಂಬ ಚಿಂತೆಯಲ್ಲಿ ಮುಳುಗಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಯಾರನ್ನೂ ಕರೆಸು ಮಾಡಂಗಿಲ್ಲ. ಸರ್, ಫಸ್ಟ್ ರೌಂಡ್ ಅಲ್ಲಿ ಆಗಿನ ಅಂತ ನೀವ್ ಹೇಳಿದ್ರೆ ವಿಟಿ ಅವರು ಮಾತಾಡಿ ಇದು ಮಾಡ್ತೀನಿ ಅಂತ ಎಕ್ಸ್ಟೆಂಡ್ ಮಾಡಿದಾರೆ. ಇವತ್ತು ಒಂದಿನಕ್ಕೆ ಸೆಕೆಂಡ್ ರೌಂಡ್ ಮಾಡಲ್ಲ ಅಂತ ಹಾಕಿದೆ ಎಕ್ಸ್ಟೆಂಡ್. ಹೇಳ್ತಾರೆ ವಿಟಿ ಗತೆ ಗೊತ್ತಲ್ಲ ನಿಮಗೆ, ಇನ್ನು 3 ಸಾರಿ ಮುಂದಕ್ಕೆ ಹಾಕಿದ್ರು ಅವ್ರು ಮುಗಿಯಲ್ಲ. ಸರ್ ಅಂದ್ರೆ ಮಾಡ್ಸೋಣ ಹೋಗಪ್ಪ, ಇವತ್ತು ನಾಳೆ ಮಾಡ್ಸೋಣ ಹೋಗಿ. ನಮ್ಗೆ ಏನ್ ಮಾಡಿದ್ರಿ, ನಾವು ಹೋಗಿ ಹೇಳ್ಕೊಂಬರಕ್ ಡಿಗ್ರಿ ನೆಕ್ಸ್ಟ್ ಬೇಡ. 3 ಜನ ಇದಾರಪ್ಪ, ನೃಸಿಂಹನ್ ಅಂತ ಇಬ್ಬರು, ಇನ್ನೊಬ್ರು ಯಾರಪ್ಪ ಮೇಡಮ್ ನಿಮ್ಮ ಗೌರ್ಮೆಂಟ್ ಕಾಲೇಜ್ ವಸಂತ ಅವರು, ಅವರು ಸಹ ನಮ್ಮ ಪ್ರಿನ್ಸಿಪಾಲ್ ಕಳ್ಸಲ್ಲ. ಯಾಕಂದ್ರೆ ಅವ್ರು ಇವ್ಯಾಲ್ಯೇಷನ್ ಬಂದ್ರೆ ಅಲ್ಲಿ 100-150 ಜನ ಹುಡುಗರು ಪಾಠ ಇಲ್ದಂಗ ಅವ್ರು ಓಡಾಡ್ತಾರೆ. ಆದಷ್ಟು ಬೇಗ ನೀವು ನಂಬಿತಿನ ಅರ್ಥ. ವಿದ್ಯಾರ್ಥಿಗಳ ಮನವಿ ಆಲಿಸಿದ ಪರೀಕ್ಷಾಂಗ ಕುಲಸಚಿವರು 1-2 ದಿನಗಳಲ್ಲಿ ಮೌಲ್ಯಮಾಪನ ನಡೆಸಿ ಫಲಿತಾಂಶ ನೀಡುವುದಾಗಿ ಭರವಸೆ ನೀಡಿದರು. ಈಗ ಅದೇ ಹೇಳಿದ್ನಲ್ಲ, ನಮಗೆ ಮೇಷ್ಟ್ರು ಸಹಕಾರ ಕೊಟ್ಬಿಟ್ರೆ, ಅಂದ್ರೆ ಸಹಕಾರ ಕೊಡೋಕ್ಕೂ ಮೇಷ್ಟ್ರಿಗೂ ಸಮಸ್ಯೆ ಇರುತ್ತೆ. ಅಲ್ಲಿ ಪ್ರಿನ್ಸಿಪಾಲ್ ಹುಡುಗರು ಉತ್ತರ ಹೇಳಬೇಕು, ಕ್ಲಾಸ್ ಆಗಿಲ್ಲ, ಇಲ್ಲಿ ವ್ಯಾಲ್ಯೂಯೇಷನ್ ಅಂತ ಬಂದು. ಈಗ BEDನವ್ರೆ ಇವತ್ತಿಂದ ಕ್ಲಾಸ್, ಈಗಾಗಲೇ ಬೆಳಿಗ್ಗೆ 4-5 ಜನ ಫೋನ್ ನಮಗೆ, ಸರ್ ಅಲ್ಲಿ ವ್ಯಾಲ್ಯೂಯೇಷನ್ ಬಂದವರು ಇಲ್ಲಿ ಕ್ಲಾಸ್ ನಡೀತಿಲ್ಲ ಹುಡುಗರು ಕೇಳ್ತಾರೆ. ಇದು ಸಮಸ್ಯೆ. ಇದು ಚಿಕ್ಕ ಯೂನಿವರ್ಸಿಟಿ, ದೊಡ್ಡ ಯೂನಿವರ್ಸಿಟಿ ಬೆಂಗಳೂರು ಅಂತ ಕಾದ್ರೆ 1000 ಜನ ವ್ಯಾಲ್ಯೂಯೇಟರ್ ಇರ್ತಾರೆ, ಒಬ್ರು ಅಲ್ದಿರ ಒಬ್ರು ಬಂದ್ಬಿಡ್ತಾರೆ. ಇಲ್ಲಿ ಹಂಗಲ್ಲ, ನಮ್ಮ ಯೂನಿವರ್ಸಿಟಿ ಅವ್ರನ್ನ ಸ್ಟೇ ಕರೀಬೇಕು, ಇಲ್ಲ ಮತ್ತೆ ನಿಮ್ಗೆ ಅದರಲ್ಲಿ ಅನ್ಯಾಯ ಆಗುತ್ತೆ. ಯಾರನ್ನಂದ್ರೆ ಅವ್ರು ಕರೆಸ್ ಮಾಡಿ, ಪಾರ್ಟ್ ಟೈಮ್ ಅವ್ರು ಸಿಗ್ತಾರೆ, ಕರೆಸ್ ಮಾಡಿಸೋಣ.
ಹುಡುಗರೆಲ್ಲ ಅನ್ಯಾಯ ಅಂತ ಹೇಳಿದಕ್ಕೆ ನಾನು ವಿ ಸಿ ಅವರು ಸೇರಿಕೊಂಡು ಸಿಂಡಿಕೇಟ್ ಅವರ ಹತ್ರ ಕೊಡ ಗಾಡಿ ಸರಿ ಚಾಲೆಂಜ್ ವ್ಯಾಲ್ಯೂಯೇಷನ್ ಮತ್ತೆ ಕಾಲ್ ಈಗ ಚಾಲೆಂಜ್ ವ್ಯಾಲ್ಯೂಯೇಷನ್ ಮಾಡ್ತೀವ ಈಗ ಮುಂಚೆ ರಿಸಲ್ಟ್ ಬಿಟ್ಟಿರೋರ್ಗೆ ಈಗ ನಾವು ಎಲ್ಲ ಪೆಂಡಿಂಗ್ ಇಡಬೇಕು ಇವ್ರದ್ದಾಗೋವರೆಗೂ ಅವ್ರಿಗೇನು ಮಾಡೋಕ್ಕಾಗಲ್ಲ ಯಾರು ಹೊಣೆ ಇದಕ್ಕೀಗ ಆಯ್ತಾ ಬೇಗ ಮಾಡಿಸೋಣ ಸರ್ ದಯವಿಟ್ಟು ನಾಳೆ ಅಷ್ಟೊತ್ತಲ್ಲಿ ಮಾಡಿಸೋಣ ಆಯ್ತು ರಿಸಲ್ಟ್ ಬಿಡಿಸ್ತೀವಿ ಒಟ್ಟಾರೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಶೀಘ್ರ ಫಲಿತಾಂಶ ಪ್ರಕಟಿಸಲು ವಿಶ್ವವಿದ್ಯಾಲಯ ಮುಂದಾಗಲಿ ಸಾಫ್ಟ್ವೇರ್ ಇಂಜಿನಿಯರ್ ಮುಲಸಾಕಿ ಸಹಿ ಎನಿಸಿಕೊಂಡಿದ್ದಾರೆ ಗುಬ್ಬಿ ತಾಲೂಕಿನ ಕಾರ್ಯಹಳ್ಳಿಯಲ್ಲಿ ಮುಲಗಳ ಸಾಮ್ರಾಜ್ಯ ನೋಡೋದೇ ಆನಂದ ನೀವು ಒಮ್ಮೆ ಮುಲಗಳ ಕಲರವ ಕಣ್ತುಂಬಿಕೊಳ್ಳಿ ಛಲ ಶ್ರದ್ಧೆ ಪ್ರಾಮಾಣಿಕತೆ ಇದ್ದರೆ ಯಾವ ಕೆಲಸ ಮಾಡಿದರೂ ಗೆಲ್ಲಬಹುದು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದರೆ ಅಂದುಕೊಂಡ ಗುರಿ ಮುಟ್ಟಬಹುದು ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬಹುದು ಇದಕ್ಕೆ ಉತ್ತಮ ಸಾಕ್ಷಿಯಾಗಿ ಸುನಿಲ್ ನಮ್ಮ ಮುಂದಿದ್ದಾರೆ ಓದಿದ್ದು ಇಂಜಿನಿಯರಿಂಗ್ ಉದ್ಯೋಗ ದೊರೆತಿದ್ದು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಸ್ವಲ್ಪ ದಿನದ ನಂತರ ಆ ಕೆಲಸವನ್ನು ಬಿಟ್ಟು ಆಯ್ಕೆ ಮಾಡಿಕೊಂಡಿದ್ದು ಮೊಲ ಸಾಕಾಣಿಕೆಯನ್ನು ಹೀಗೆ ಮೊಲ ಸಾಕಿ ತಿಂಗಳಿಗೆ ಲಕ್ಷಗಟ್ಟಲೆ ಆದಾಯ ಗಳಿಸುವ ಮೂಲಕ ಯುವ ಜನರಿಗೆ ಆದರ್ಶವಾಗಿದ್ದಾರೆ ಗುಬ್ಬಿ ತಾಲೂಕಿನ ಕಾರೆಹಳ್ಳಿ ಗ್ರಾಮದಲ್ಲಿ ಸುಮಾರು 3 ಎಕರೆ ಜಾಗದಲ್ಲಿ ಸುನಿಲ್ ಸುಂದರ ಪ್ರಾಣಿ ಲೋಕವನ್ನೇ ಸೃಷ್ಟಿ ಮಾಡಿದ್ದಾರೆ ಸುಮಾರು 8 ವರ್ಷದಿಂದ ಮೊಲ ಸಾಕಾಣಿಕೆ ಜೊತೆಗೆ ಬಾತುಕೋಳಿ ಪಾರಿವಾಳ ಜೇನು ಸಾಕಾಣಿಕೆ ಟರ್ಕಿ ಕೋಳಿ ಪಾರಿವಾಳ ರಾಜಹಂಸ ಸಾಕುತ್ತಿದ್ದಾರೆ ಇದರ ಜೊತೆಗೆ ಸಾವಯವ ಕ್ಷೇತ್ರದಲ್ಲೂ ತೊಡಗಿ ಆರ್ಥಿಕ ಲಾಭ ಪಡೆಯುತ್ತಿದ್ದಾರೆ ಸುಮಾರು 3,000ಕ್ಕೂ ಹೆಚ್ಚು ಮೊಲಗಳನ್ನು ಸಾಕಿದ್ದು ಅವುಗಳನ್ನು ಬೇರೆಯವರಿಗೂ ಮಾರಾಟ ಮಾಡುತ್ತಿದ್ದಾರೆ 10 ಮೊಲಗಳಿಗೆ ಸುಮಾರು 17,000 ಪಡೆಯುತ್ತಿದ್ದು ಅವರಿಗೆ ಎಲ್ಲಾ ರೀತಿಯ ತರಬೇತಿ ನೀಡುವ ಮೂಲಕ ಮೊಲ ಸಾಕಾಣಿಕೆಗೆ ರೈತರನ್ನು ಪ್ರೇರೇಪಿಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದಾಗ ತಮಗೆ ಬರುತ್ತಿದ್ದ 85,000 ಸಂಬಳಕ್ಕೆ ಜೀವನ ಸಾಕಾಗುತ್ತಿತ್ತು ಆದರೆ ನನ್ನ ಕೆಲಸದಿಂದ ಕಂಪನಿ ಬೆಳೆಯುತ್ತದೆ ನಾವು ಬೆಳೆಯಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಸುನಿಲ್ ಅಂದೇ ದಿಟ್ಟ ನಿರ್ಧಾರ ತೆಗೆದುಕೊಂಡು ಮೊಲ ಸಾಕಾಣಿಕೆಗೆ ಮುಂದಾದರು ಇದರಲ್ಲಿ ಯಶಸ್ವಿಯಾದ ಅವರು ಈಗ ಮೊಲದ ಮಾಂಸದ ಅಂಗಡಿಯನ್ನು ತೆರೆಯಲು ಮುಂದಾಗಿದ್ದಾರೆ ಹಾಸನ ಬೆಂಗಳೂರು ಮೈಸೂರು ತುಮಕೂರು ಶಿವಮೊಗ್ಗ ಹೀಗೆ 8 ಕಡೆ ಮಾಡುವ ನಿರ್ಧಾರ ಮಾಡಿದ್ದಾರೆ 1 ಕೆಜಿ ಮೊಲದ ಮಾಂಸ 500ರಿಂದ 600ರುಗಳಿಗೆ ಮಾರಾಟವಾಗುತ್ತಿದೆ ಈಗಾಗಲೇ ಮೊದಲ ಹಂತದಲ್ಲಿ ಗುಬ್ಬಿ ತಾಲೂಕಿನ ಕಾರೆಹಳ್ಳಿ ಗ್ರಾಮದಲ್ಲಿಯೇ ಮಾರಾಟದ ಅಂಗಡಿ ತೆರೆದಿದ್ದು ಸ್ಥಳೀಯರು ಇಲ್ಲಿಗೆ ಬಂದು ತೆಗೆದುಕೊಂಡು ಹೋಗುತ್ತಿದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಅಂಗಡಿ ತೆರೆದಲ್ಲಿ 150ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಸಿಗುತ್ತದೆ ಮತ್ತು ಮೊಲ ಸಾಕಾಣಿಕೆ ಮಾಡುವ ಪ್ರತಿ ರೈತನಿಗೆ ಮಾಂಸದ ಮಳಿಗೆಯಲ್ಲಿ ಅವರು ಸಾಕಿದ ಮೊಲಗಳನ್ನು ಅವರೇ ಗ್ರಾಹಕರಿಗೆ ಮಾರಾಟ ಮಾಡುವ ಅವಕಾಶ ಮಾಡಿಕೊಡಲಾಗುವುದು ಎನ್ನುತ್ತಾರೆ ಸುನಿಲ್ ನಾನು ಮೊಲ ಸಾಕಾಣಿಕೆ ACS ರಾಬಿಟ್ ಫಾರ್ಮ್ ಅನ್ನ ಒಂದು ಮೊಲ ಸಾಕಾಣಿಕೆ ಕೇಂದ್ರ ಸ್ಟಾರ್ಟ್ ಮಾಡಿದ್ದು 2006ನಲ್ಲಿ ಅಲ್ಲಿಂದ ಅದಕ್ಕಿಂತ ಮುಂಚೆ ನಾನು ಬಿ ಕಂಪ್ಯೂಟರ್ ಸೈನ್ಸ್ನ ತುಮಕೂರಿನ ಸಿದ್ಧಗಂಗಾ ಇನ್ಸ್ಟಿಟ್ಯೂಟಲ್ಲಿ ಮಾಡಿದ್ದು ಅಲ್ಲಿ ಮಾಡಿಕೊಂಡು ಬೆಂಗಳೂರಿನ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ ಆದ ನಂತರ ಅಲ್ಲಿನ ಒಂದು ಪ್ರೊಫೆಷನ್ನು ನನಗೆ ಇಷ್ಟ ಆಗಿದ್ರೂ ಕೂಡ ಜೀವನಕ್ಕೆ ರೂಪಿಸ್ಕೊಳೋಕ್ಕೆ ನನಗೆ ಸ್ವತಂತ್ರವಾಗಿ ನಾನೇನಾದರೂ ಒಂದು ಮಾಡ್ಕೋಬೇಕು ನನಗೋಸ್ಕರ ನಾನು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಆ ಉದ್ದೇಶಕ್ಕೆ ಆ ಸಾಫ್ಟ್ವೇರ್ನ ಕೆಲಸನ ನಾನು ರಿಜೈನ್ ಮಾಡಿ ಮೊಲ ಸಾಕಾಣಿಕೆನೇ ಸ್ಟಾರ್ಟ್ ಮಾಡಬೇಕು ಅಂತ ಏನು ಇರಲಿಲ್ಲ ಬಟ್ ಆಹಾರ ಕ್ಷೇತ್ರದಲ್ಲಿ ಏನಾದರೂ ಒಂದು ಹೊಸ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಯಾವತ್ತಿದ್ರೂ ಫ್ಯೂಚರ್ ಇರುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಎಲ್ಲ ಲೈಫ್ ಸ್ಟಾಕು ಅನಿಮಲ್ಸ್ಗಳ ಬಗ್ಗೆನೂ ರಿಸರ್ಚ್ ಮಾಡಿ ಅದರಲ್ಲಿ ಬೆಸ್ಟು ಮೊಲ ಸಾಕಾಣಿಕೆ ಇದೆ ಮುಂದಿನ ಫ್ಯೂಚರ್ಗೆ ಇದು ಸೂಟಬಲ್ ಅಂತ ಹೇಳಿ ಒಂದು ಭರವಸೆ ಮೇಲೆ ಇದರಲ್ಲಿರುವಂಥ ಏನೇನು ಒಳ್ಳೊಳ್ಳೆ ನೇಚರ್ ಇತ್ತು ಅದನ್ನು ನಾನು ಇಲ್ಲಿ ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಾದ ನಂತರ ಸಾಕಷ್ಟು ಚೇಂಜಸ್ ಕಂಡಿದ್ದೀವಿ ಏಕೆಂದರೆ ಸುಮಾರು ಕಳೆದ 10 ವರ್ಷಗಳಿಂದ ಈ ಸಾಕಾಣಿಕೆ ಮಾಡ್ತಾ ನಮಗೆ ಆದಂಥ ಒಂದು ಗ್ರಾಹಕರ ಒಂದು ಸಪೋರ್ಟ್ ಆಗ್ಬೋದು ಜನಗಳ ರೆಸ್ಪಾನ್ಸ್ ಏನಿದೆ ನಾನು ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಸಾಕಷ್ಟು ಬೆಂಬಲ ಸಿಕ್ತು ಜನಗಳಿಂದನೂ ಏಕೆಂದರೆ ಸಾಕಷ್ಟು ಜನಕ್ಕೆ ಇದರ ಅಗತ್ಯತೆ ಇದೆ ಅಂತ ಗೊತ್ತಾಯಿತು ಆವಾಗ ಈ ಒಂದು ಕ್ಷೇತ್ರನೇ ಡೆವಲಪ್ ಮಾಡೋಕ್ಕೆ ಯಾಕೆ ನಾವು ಪ್ರಯತ್ನ ಪಡಬಾರ್ದು ಅನ್ನೋ ನಿಟ್ಟಿನಿಂದ ಈ 2 ವರ್ಷಗಳಿಂದ ನಮ್ಮ ಗ್ರಾಹಕರದೇ ಒಂದು ಒಂದು ಕಸ್ಟಮರ್ ಬೇಸ್ ಕ್ರಿಯೇಟ್ ಆಗಬೇಕಿತ್ತು ಆಗಿದೆ ಈಗ ಆ ಉದ್ದೇಶಕ್ಕೆ ಈಗ ಸಾಮಾನ್ಯ ಜನಗಳಿಗೂ ಕೂಡ
ಎಲ್ಲ ಈಸಿಯಾಗಿ ಸಿಗುವಂತ ಒಂದು ಆಹಾರನ ಆಗಿ ಇದನ್ನ ಕನ್ವರ್ಟ್ ಮಾಡಬೇಕು ಅಂತ ಮೊಲಾನ ಈಗ ಎಲ್ಲ ಮಳಿಗೆಗಳಲ್ಲೂ ಸಿಗೋ ತರ ಇದ್ರದ್ದೇ ಒಂದು ರಾಬಿಟ್ದು ಒಂದು ಮೀಟ್ ಸ್ಟಾಲ್ ಓಪನ್ ಮಾಡೋಕ್ಕೆ ಒಂದು ಮೊದಲನೇ ಹೆಜ್ಜೆಯಾಗಿ ಇಲ್ಲಿ ಕಾರೇಹಳ್ಳಿನಲ್ಲಿ ನಮ್ಮ ಫಾರ್ಮಲ್ಲೇ ಒಂದು ಔಟ್ಲೆಟ್ ಓಪನ್ ಮಾಡಿದ್ವಿ. ಇದರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಾಗಾಗಿ ಈಗ ಒಂದು 8 ಡಿಸ್ಟಿಕ್ನ ನಾವು ಮೀಟ್ ಸ್ಟಾಲ್ನ ಓಪನ್ ಮಾಡಲಿಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸುಮಾರು ಈಗ ಬೆಂಗಳೂರಿನಲ್ಲಿ ಒಂದು 3 ಕಡೆ ಜಾಗ ಫೈನಲೈಸ್ ಆಗಿದೆ. ಇನ್ನು ತುಮಕೂರು ಒಂದು ಆಗ್ತಿದೆ. ಮೈಸೂರು ಬೆಂಗಳೂರು ಹೈವೇನಲ್ಲಿ ಮಂಡ್ಯದ ಹತ್ರ ಒಂದು ಜಾಗ. ಸಾಕಷ್ಟು ಜಾತಿಯ ಮೊಲಗಳಿದ್ದು ಅದರಲ್ಲಿ ಮುಖ್ಯವಾಗಿ ಫ್ಲಾಮಿಶ್ ಜಾಯಿಂಟ್, ಕ್ಯಾಲಿಫೋರ್ನಿಯಾ ವೈಟ್, ನ್ಯೂಜಿಲ್ಯಾಂಡ್ ವೈಟ್, ಸೋವಿಯತ್, ಚಿಂಚೆಲ್ಲಾ ಮೊಲಗಳ ತಳಿಗಳನ್ನು ಸಾಕಲಾಗುತ್ತಿದೆ. ಈ ಎಲ್ಲ ತಳಿಗಳನ್ನು ರೈತರಿಗೆ ನೀಡಲಾಗುತ್ತಿದೆ. ರೈತರಿಗೆ ನೀಡುವಾಗ ಹೆಚ್ಚು ತೂಕ ಬರುವಂತಹ ಮೊಲಗಳನ್ನು ನೀಡಲಾಗುತ್ತದೆ. ಎಲ್ಲ ಭಾಗದಲ್ಲಿಯೂ ಈ ಮೊಲಗಳು ಯಾವುದೇ ತೊಂದರೆ ಇಲ್ಲದೆ ಬೆಳವಣಿಗೆ ಹೊಂದುತ್ತವೆ. ಈ ಮೊಲಗಳ ಬಗ್ಗೆ ಗ್ರಾಹಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸುನಿಲ್ ಕಾರ್ಯಕ್ಕೆ ಬೇಷ್ ಎಂದಿದ್ದಾರೆ. ಇಷ್ಟೇ ಅಲ್ಲದೆ ಸುನಿಲ್ ಸಾಕಿರುವ ಬಾತುಕೋಳಿ ಮೊಟ್ಟೆಗೂ ಹೆಚ್ಚು ಬೇಡಿಕೆ ಇದೆ. ಟರ್ಕಿ ಕೋಳಿಗಳು ಸಹ ವಿಶೇಷ ದಿನದಲ್ಲಿ ಮಾರಾಟವಾಗುತ್ತಿವೆ. ಜೇನು ಸಾಕಾಣಿಕೆಯಿಂದಲೂ ಲಾಭವಾಗುತ್ತಿದೆ. ತೋಟದಲ್ಲಿನ ಆದಾಯವೂ ಹೆಚ್ಚಾಗಿದೆ. ಒಟ್ಟಾರೆ ಮನಸ್ಸಿದ್ದರೆ ಮಾರ್ಗ ಎಂಬಂತೆ ಇಂಜಿನಿಯರ್ ಸುನಿಲ್ ಮೊಲ ಸಾಕಿ ಸೈಯನಿಸಿಕೊಂಡಿದ್ದಾರೆ. ಇದರ ಜೊತೆಗೆ ತೋಟಗಾರಿಕೆಯಲ್ಲೂ ಆದಾಯ ಗಳಿಸುತ್ತಾ ಸುಂದರ ಜೀವನ ನಡೆಸುತ್ತಿದ್ದಾರೆ. ನಿಜಕ್ಕೂ ಇವರದ್ದು ಮಾದರಿ ಕೆಲಸ. ಪಿಯು ಶಿಕ್ಷಣ ಮಾಧ್ಯಮ ಆದೇಶ ಹಿಂಪಡೆಯಲು ಒತ್ತಾಯಿಸಿ ಕುಣಿಗಲ್ನಲ್ಲಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಶಿಕ್ಷಣ ಮಾಧ್ಯಮ ಕುರಿತು ಹೊರಡಿಸಿರುವ ಆದೇಶದ ವಿರುದ್ಧ ಕುಣಿಗಲ್ ತಾಲೂಕು ಅಖಿಲ ಭಾರತಿ ವಿದ್ಯಾರ್ಥಿ ಪರಿಷತ್ ಘಟಕದ ನೇತೃತ್ವದಲ್ಲಿ ವಿವಿಧ ಪದವಿ ಪೂರ್ವ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಪದವಿ ಪೂರ್ವ ಇಲಾಖಾ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು. ಎಬಿವಿಪಿ ಜಿಲ್ಲಾ ಸಂಚಾಲಕ ಚಂದನ್, ತಾಲೂಕು ಸಂಚಾಲಕ ಜಗದೀಶ್ ನೇತೃತ್ವದಲ್ಲಿ ಸಂಘಟಿತರಾದ ಪಟ್ಟಣದ ವಿವಿಧ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹೊರಡಿಸಿರುವ ಸುತ್ತೋಲೆ ಖಂಡಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿಯ ಆವರಣದಲ್ಲಿ ಪ್ರತಿಭಟನಾ ಸಭೆ ನಡೆಸಿ ರಾಜ್ಯ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನೀತಿ ವಿರೋಧಿಸಿ ಘೋಷಣೆ ಕೂಗಿದರು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಚಂದನ್, ಪ್ರಸಕ್ತ ವರ್ಷದಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಶಿಕ್ಷಣ ಮಾಧ್ಯಮ ಕುರಿತು ಜಾರಿಗೆ ತರಲು ಆದೇಶ ಹೊರಡಿಸಿದೆ. ಈ ಆದೇಶದಿಂದ ಮುಂಬರುವ ದಿನಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗಲಿದೆ. ವಾಣಿಜ್ಯ, ಕಲಾ, ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ಭಾಷಾ ವಿಷಯವನ್ನು ಹೊರತುಪಡಿಸಿ ಉಳಿದ ವಿಷಯ ಪರೀಕ್ಷೆಗಳನ್ನು ತಮಗೆ ಅನುಕೂಲವಾದ ಭಾಷೆಯಲ್ಲಿ ಬರೆಯುತ್ತಿದ್ದರು. ಇದಕ್ಕೆ ಬಹುತೇಕ ಕಾರಣ ಪದವಿ ಪೂರ್ವ ವಿಷಯ ವ್ಯಾಸಂಗ ಮಾಡುವ ಹೆಚ್ಚಿನ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿದ್ದರು. ಈಗ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹೊರಡಿಸಿರುವ ಹೊಸ ಆದೇಶದಿಂದ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗುವ ಕಾರಣ ಕೂಡಲೇ ಆದೇಶ ಹಿಂಪಡೆಯಬೇಕು ಮತ್ತು ಭಾಷಾವಾರು ಶಿಕ್ಷಕರ ನೇಮಕ ಮಾಡಬೇಕು. ಭಾಷಾವಾರು ಪಠ್ಯಪುಸ್ತಕ ರಚನೆ ಮಾಡುವುದರ ಜೊತೆಯಲ್ಲಿ ಭಾಷಾವಾರು ತರಗತಿಗಳನ್ನು ನಡೆಸಬೇಕು ಎಂದು ಆಗ್ರಹಿಸಿ ಸರ್ಕಾರ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯ ಕನ್ನಡದಲ್ಲೇ ಕೆಲವೊಂದು ವಿಷಯಗಳನ್ನು ಕನ್ನಡ ಭಾಷೆಯಲ್ಲಿ ಬರೆಯುತ್ತಿದ್ದಾರೆ. ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಂಡಿರುವ ಸಹ ಈ ವಿಷಯದಲ್ಲಿ ಆಂಗ್ಲ ಭಾಷೆಯಲ್ಲಿ ಬರೆಯಬೇಕು ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ. ಬಿಸ್ನೆಸ್ ಸ್ಟಡೀಸ್ ಅಂಡ್ ಅಕೌಂಟೆನ್ಸಿ ಈ ವಿಷಯವನ್ನು ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ. ಈ ಕಾರಣ ಕೆಲವೊಂದು ಪದಗಳು ಕನ್ನಡದಲ್ಲಿ ಕಷ್ಟವಾಗುತ್ತಿದೆ ಮತ್ತು ವ್ಯವಹಾರದಲ್ಲಿ ದೃಷ್ಟಿಕೋನದಲ್ಲಿ ಸಾಮಾನ್ಯವಾಗಿ ಆಂಗ್ಲ ಪದವನ್ನು ಬಳಸಲಾಗುತ್ತದೆ. ಅಲ್ಲದೆ ಮೇಲೆ ತಿಳಿಸಿರುವ ವಿಷಯಗಳು ಪುಸ್ತಕ ಹಾಗೂ ಕನ್ನಡದಲ್ಲಿ ದೊರೆಯುತ್ತಿಲ್ಲ. ಆದ್ದರಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹೊರಡಿಸಿರುವ ಸುತ್ತೋಲೆಯನ್ನು ಪುನರ್ ಪರಿಶೀಲಿಸಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಎಬಿವಿಪಿ ಮುಖಂಡರಾದ ರಂಜಿತ್, ರಕ್ಷಿತ್, ಯದುನಂದನ್, ಸೋಮಶೇಖರ್, ಮೋಹನ್, ದಿವ್ಯಾ, ಅಶ್ವಿನಿ, ಚೈತ್ರ, ಕವಿತಾ ಮೊದಲಾದವರು ನೇತೃತ್ವ ವಹಿಸಿದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ವಿಶ್ವವಿದ್ಯಾನಿಲಯಗಳಿಗೆ ಮೂಲ ಸೌಕರ್ಯ ಒದಗಿಸಲು ಒತ್ತಾಯಿಸಿ ಗುಬ್ಬಿಯಲ್ಲಿ ಎಬಿವಿಪಿ ಪ್ರತಿಭಟನೆ ನಡೆಸಿತು. ವಿಶ್ವವಿದ್ಯಾಲಯಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸಬೇಕು ಎಂದು ಒತ್ತಾಯಿಸಿ ಗುಬ್ಬಿಯಲ್ಲಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು.
ತಹಶೀಲ್ದಾರ್ ಕಚೇರಿಯ ಮುಂದೆ ತಾಲ್ಲೂಕು ಎಬಿವಿಪಿ ಘಟಕದಿಂದ ವಿಶ್ವವಿದ್ಯಾಲಯಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಶೈಕ್ಷಣಿಕ ಕೇಂದ್ರಗಳು ಯುವಜನತೆಗೆ ನಿರಾಸೆಯನ್ನುಂಟು ಮಾಡುತ್ತಿವೆ. ವಿಶ್ವವಿದ್ಯಾಲಯಗಳು ಇಂದು ಜಾತಿಯ ಆಧಾರದ ಮೇಲೆ ರಾಜಕೀಯ ಬೆರೆತು ಭ್ರಷ್ಟಾಚಾರದ ಕೇಂದ್ರಗಳಾಗಿ ರೂಪುಗೊಂಡಿವೆ. ವಿವಿಗಳಲ್ಲಿ ನಡೆಯುತ್ತಿರುವ ಲಂಚ ಪ್ರಕರಣಗಳಿಗೆ ರಾಜ್ಯ ಸರ್ಕಾರವೇ ನೇರ ಹೊಣೆಯನ್ನು ಹೊರಬೇಕಾಗುತ್ತದೆ. ಕನ್ನಡ ಕುಲಪತಿ ಮಲ್ಲಿಕಾ ಗಂಟಿ ಹೇಳಿಕೆ ರಾಜ್ಯದ ವಿದ್ಯಾರ್ಥಿಗಳಲ್ಲಿ ಕೆಟ್ಟ ಭಾವನೆ ಮೂಡುವಂತಾಗಿದೆ. ಸರ್ಕಾರ ವಿವಿಗಳಲ್ಲಿ ನಡೆಯುತ್ತಿರುವ ಅವ್ಯವಹಾರವನ್ನು ಮಟ್ಟಹಾಕಬೇಕು ಎಂದು ಎಬಿವಿಪಿ ಸಂಚಾಲಕ ಮಂಜೇಶ್ ಒತ್ತಾಯಿಸಿದರು. ರಾಜ್ಯದಂತ ಹೋರಾಟ ಮಾಡ್ತಾ ಇದೆ, ಏಕೆಂದ್ರೆ ಇವತ್ತು ನಮ್ಮ ಯೂನಿವರ್ಸಿಟಿಗಳಾದ ಡಿಗ್ರಿ ಆಗಲಿ ಯಾವುದೇ ಆಗಲಿ ಯೂನಿವರ್ಸಿಟಿಗಳಲ್ಲಿ ಕುಲಪತಿಗಳೇ ಇಲ್ಲ ಒಂದು. ಆಮೇಲೆ ಮುಖ್ಯವಾಗಿ ನಮಗೆ ಕಾಲೇಜಿನ ನಡೆಸುವಂಥ ಪ್ರಾಂಶುಪಾಲರು, ಪ್ರಾಂಶುಪಾಲರು ಯಾವುದೇ ಥರ ಎಲ್ಲ ಎಲ್ಲೇ ಹೋಗಲು ಇವಾಗ 90% ಕಾಲೇಜ್ಗಳಲ್ಲಿ 70% ಪ್ರಾಂಶುಪಾಲರಿಲ್ಲ. ಮತ್ತು ಕುಡಿಯುವ ನೀರು, ಅದು ಗ್ರಂಥಾಲಯ ಆಗಲಿ, ಶೌಚಾಲಯ ಆಗಲಿ, ಮೂಲಭೂತ ಸೌಕರ್ಯಗಳು ಯಾವುದೇ ಕೊರತೆಗಳಿರೋದ್ರಿಂದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇವತ್ತು ದೇಶದ ಅಂತ ಇಡೀ ರಾಜ್ಯದ ಅಂತ ಕರೆ ಕೊಟ್ಟು ಹೋರಾಟ ಮಾಡ್ತಾ ಇದೆ. ಇದನ್ನು ಅತಿ ಶೀಘ್ರದಲ್ಲಿ ಬಗೆಹರಿಸಲಿಲ್ಲ ಅಂದರೆ ರಾಜ್ಯದ ಅಂತ ಉಗ್ರವಾದ ಹೋರಾಟವನ್ನು ಎಬಿಪಿ ಕೈಗೊಳ್ಳುತ್ತೆ. ವಿದ್ಯಾರ್ಥಿನಿ ಪದ್ಮಶ್ರೀ ಮಾತನಾಡಿ, ಪದವಿ ಕಾಲೇಜುಗಳಲ್ಲಿ ಪ್ರಾಂಶುಪಾಲರು ಹಾಗೂ ಅಧ್ಯಾಪಕರುಗಳಿಲ್ಲದೆ ಬೋಧನೆಗಳು ಹಿಂದೆ ಬಿದ್ದಿವೆ. ಗ್ರಂಥಾಲಯಗಳಲ್ಲಿ ಉತ್ತಮ ಪುಸ್ತಕಗಳಿಲ್ಲದೆ ವಿದ್ಯಾರ್ಥಿಗಳು ನರಳುವಂತಾಗಿದೆ. ಪದವಿ ಕಾಲೇಜುಗಳಲ್ಲಿ ಪ್ರಯೋಗಾಲಯಗಳು ಹಾಗೂ ಶೌಚಾಲಯಗಳ ಸುಳಿವಿಲ್ಲದಂತಾಗಿದೆ. ಸರ್ಕಾರ ಶೀಘ್ರ ಎಚ್ಚೆತ್ತುಕೊಂಡು ಶಿಕ್ಷಣ ಇಲಾಖೆಯಲ್ಲಿ ನಡೆಯುತ್ತಿರುವ ಲೋಪಗಳನ್ನು ಸರಿಪಡಿಸಿ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡಬೇಕು ಎಂದು ತಿಳಿಸಿದರು. ಕಾಲೇಜುಗಳಿಗೆ ಕುಲಪತಿಗಳು ಇಲ್ಲ, ಪ್ರಿನ್ಸಿಪಲ್ಸ್ ಅದೇನು ಮ್ಯಾನೇಜ್ಮೆಂಟ್ ಮಾಡಕ್ ಯಾರು ನೀಟಾಗಿಲ್ಲ, ಅವರನ್ನೆಲ್ಲ ಬೇಗ ಅಪಾಯಿಂಟ್ ಮಾಡಿ ನಮಗೆ ಓದಕ್ಕೆ ತುಂಬಾ ಚಾಪ್ಟರ್ಸ್ಗಳೆಲ್ಲ ಕವರ್ ಮಾಡಕ್ಕೆ ಲೆಕ್ಚರರ್ಸ್ಗಳಿಲ್ಲ. ಪರ್ಮನೆಂಟ್ ಲೆಕ್ಚರರ್ಸ್ಗಳನ್ನ ಅಟೆಂಡ್ ಮಾಡಿ ಪಾರ್ಟ್ ಟೈಮ್ ಲೆಕ್ಚರ್ಸ್ ನೀಟಾಗಿ ಚಾಪ್ಟರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಇಲ್ಲ. ಸೊ ನಮ್ಮ ಎಕ್ಸಾಮ್ಸ್ಗಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಮತ್ತೆ ಬೇಗ ಬೇಗ ಪರ್ಮನೆಂಟ್ ಲೆಕ್ಚರರ್ಸ್ನ. ವಿಜಯಕುಮಾರ್, ನಾಗರಾಜು, ಭರತ್, ರೋಹಿತ್, ಪುನೀತ್, ಉಮೇಶ್, ಚೇತನ್ ಮೊದಲಾದವರು ಪ್ರತಿಭಟನೆಗೆ ನೇತೃತ್ವ ವಹಿಸಿದರು. ತುಮಕೂರಿನಲ್ಲಿ ಅರ್ಧಕ್ಕೆ ನಿಂತಿದ್ದ ಕನ್ನಡ ಭವನ ಅಂತಿಮ ರೂಪ ಪಡೆದುಕೊಳ್ಳುತ್ತಿದೆ. ನವೆಂಬರ್ಗೆ ಉದ್ಘಾಟನೆಯಾಗುವ ನಿಟ್ಟಿನಲ್ಲಿ ಕಾಮಗಾರಿ ಭರದಿಂದ ಸಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ತುಮಕೂರಿನ ಅಮನೆಕೆರೆಯ ಎದುರು ನಿರ್ಮಾಣವಾಗಿದ್ದ ಕನ್ನಡ ಭವನ ಅರ್ಧಕ್ಕೆ ನಿಂತು ಹೋಗಿತ್ತು. ಹಲವು ವರ್ಷಗಳಿಂದ ಅನಾಥವಾಗಿದ್ದ ಭವನ ಹಾಳುಕೊಂಪೆಯಾಗಿತ್ತು. ಅನೈತಿಕ ಅಕ್ರಮ ಚಟುವಟಿಕೆಗಳ ತಾಣವಾಗಿದ್ದ ಕಟ್ಟಡದ ಕತೆ ಇಷ್ಟಕ್ಕೆ ಮುಗಿಯಿತು ಎಂದು ಕನ್ನಡ ಅಭಿಮಾನಿಗಳು ಮಾತನಾಡಲಾರಂಭಿಸಿದರು. ಕನ್ನಡ ಭವನದ ಅಧ್ವಾನ, ಕನ್ನಡ ಸಾಹಿತ್ಯ ಪರಿಷತ್ಗೆ ಆಯ್ಕೆಯಾಗಿ ಬಂದ ಅಧ್ಯಕ್ಷರುಗಳ ನಿರ್ಲಕ್ಷ್ಯ, ಜೊತೆಗೆ ಜಿಲ್ಲಾಡಳಿತ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಬಗ್ಗೆ ಮಾಧ್ಯಮಗಳು ನಿರಂತರ ವರದಿ ಪ್ರಸರಿಸಿದವು. ಕನ್ನಡ ಭವನಕ್ಕೆ ಕಾಯಕಲ್ಪ ಮಾಡಿ ಕನ್ನಡದ ಚಟುವಟಿಕೆಗಳಿಗೆ ಭವನ ನೀಡಿ ಎಂದು ಕಾಳಜಿ ವ್ಯಕ್ತಪಡಿಸಿದವು. ಇದೆಲ್ಲದರ ಪರಿಣಾಮ ಎಂಬಂತೆ ಕೊಂಚ ತಡವಾಗಿಯಾದರೂ ಭವನ ಪೂರ್ಣಗೊಳಿಸುವ ಕಾರ್ಯ ನಡೆಯುತ್ತಿದೆ. ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಭವನ ಪೂರ್ಣಗೊಳಿಸಲು ಅನುದಾನ ನೀಡಿದ್ದಾರೆ. ಶಾಸಕರಾದ ಕೆಎನ್ ರಾಜಣ್ಣ, ಡಾ ರಫೀಕ್ ಅಹಮದ್, ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಭವನ ಪೂರ್ಣಗೊಳಿಸಲು ಹಣ ನೀಡಿದ್ರು. ಜೊತೆಗೆ ಸಂಘ ಸಂಸ್ಥೆಗಳು, ದಾನಿಗಳು ಸಹ ಹಣ ನೀಡಿದ್ದಾರೆ. ಇದೆಲ್ಲವನ್ನು ಒಟ್ಟುಗೂಡಿಸಿ ಇದೀಗ ಭವನ ಪೂರ್ಣಗೊಳಿಸುವ ಕಾಮಗಾರಿ ನಡೆಯುತ್ತಿದೆ. ನಿರ್ಮಿತಿ ಕೇಂದ್ರ ಭವನ ಪೂರ್ಣಗೊಳಿಸುವ ಜವಾಬ್ದಾರಿ ಹೊತ್ತಿದ್ದು ಭರದಿಂದ ಕಾಮಗಾರಿ ನಡೆಯುತ್ತಿದೆ. ಈಗಾಗಲೇ ನೆಲಹಾಸು ಪ್ಲಾಸ್ಟಿಂಗ್ ಪೂರ್ಣಗೊಳಿಸಲಾಗಿದೆ. ಆಡಿಟೋರಿಯಂ ಒಳಗೆ ವುಡನ್ ವರ್ಕ್ ನಡೆಯುತ್ತಿದೆ. ಜೊತೆಗೆ ಲೈಟಿಂಗ್ ಸೌಂಡ್ ಸಿಸ್ಟಮ್ ವ್ಯವಸ್ಥೆ ಮಾಡಬೇಕಾಗಿದೆ. ಶತಾಯ ಗತಾಯ ಇನ್ನೆರಡು ತಿಂಗಳೊಳಗೆ ಭವನ ಕಾಮಗಾರಿ ಪೂರ್ಣಗೊಳಿಸಿ ನವೆಂಬರ್ಗೆ ಕನ್ನಡ ಭವನ ಲೋಕಾರ್ಪಣೆ ಮಾಡಬೇಕು ಎಂಬುದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾಡಳಿತದ ಆಸೆಯಾಗಿದೆ. ಅದರಂತೆ ಕೊಂಚ ವೇಗವಾಗಿ ಕಾಮಗಾರಿ ನಡೆಸಿದರೆ ಕನ್ನಡ ಭವನ ನವೆಂಬರ್ಗೆ ಸಿದ್ದವಾಗಲಿದೆ. ಹಾಗಂತ ಅವಸರಕ್ಕೆ ಬಿದ್ದು ಗುಣಮಟ್ಟದ ಕಾಮಗಾರಿ ಮಾಡದಿದ್ದರೆ ತಪ್ಪಾಗುತ್ತೆ. ಎರಡು ದಿನ ತಡವಾಗಿಯಾದರೂ ಗುಣಮಟ್ಟದಲ್ಲಿ ರಾಜಿಯಾಗುವಂತಿಲ್ಲ. ನೂರು ಕಾಲ ಉಳಿಯಬೇಕಾದ ಕಟ್ಟಡ ಸುಸಜ್ಜಿತವಾಗಿಯೇ ಇರಬೇಕಾಗುತ್ತದೆ. ಒಟ್ಟಾರೆ ಬಹಳ ವರ್ಷಗಳ ನಂತರ ಕನ್ನಡ ಭವನ ಅಂತಿಮ ರೂಪ ಪಡೆದುಕೊಳ್ಳುತ್ತಿದೆ. ಅನಾಥವಾಗಿದ್ದ ಕಟ್ಟಡ ಕಂಗೊಳಿಸುವ ದಿನಗಳು ದೂರವಿಲ್ಲ. ಇದು ಕನ್ನಡಾಭಿಮಾನಿಗಳ ಪಾಲಿಗೆ ಸಂತಸದ ವಿಚಾರ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.